ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಪ್ರೀತಿಸುವ ಸೇವೆಯ ಮೂಲಕ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ಕೊಟ್ಟ ಈ ಕೃಪೆಗಾಗಿ ನಿಮಗೆ ಯೇಸಪ್ಪಗೆ ಕೃತಜ್ಞತೆ ಸಲ್ಲಿಸ್ತೇನೆ. ದೇವರು ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ಮಾತಾಡುವುದಕ್ಕೆ ರೆಡಿಯಾಗಿದ್ದಾರೆ. ನೀವು ರೆಡಿಯಾಗಿದ್ದೀರಾ? ಆಮೇನ್. ಸತ್ಯವೇದದ ವಾಕ್ಯದಲ್ಲಿ ದೇವರು ಈ ರೀತಿ ಬರೆದಿದ್ದಾರೆ. ಯೆಶಾಯ ಸುವಾರ್ತೆ 41:10 ವಾಕ್ಯದಲ್ಲಿ ಈ ರೀತಿ ಬರೆದಿದೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದುರ್ಭ್ರಮಗೊಳ್ಳದಿರೋ, ನಾನೇ ನಿನ್ನ ದೇವರು, ನಾನು ನಿನಗೆ ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇ. ದೇವರು ಇವತ್ತು ನಮಗೆ ಈ ವಾಕ್ಯಗಳ ಮೂಲಕ ಮೂರು ಕಾರ್ಯಗಳನ್ನು ನಮಗೆ ತಿಳಿಸಿದ್ದಾರೆ. ಒಂದು, ಭಯಪಡಬೇಡಿ. ಇನ್ನೊಂದು, ನಾನೇ ನಿಮ್ಮ ಜೊತೆಯಲ್ಲಿದ್ದೇನೆ, ನಾನು ನಿಮಗೆ ಸಹಾಯ ಮಾಡುವೆನು ಅಂತ ದೇವರು ನಮ್ಮ ಬಳಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯೇಸಪ್ಪ ಇವತ್ತಿನ ದಿನ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ, ನಮ್ಮೆಲ್ಲರಿಗಾಗಿ ಈ ವಚನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಯಾವುದೇ ಕಾರಣಕ್ಕೆ ಭಯಪಡದೆ ದೇವರಲ್ಲಿ ವಿಶ್ವಾಸದಿಂದ ಇದ್ದರೆ ಎಲ್ಲವನ್ನು ಕಾಣುವಿರಿ ಅಂತ ದೇವರು ನಮಗೆ ಹೇಳ್ತಾ ಇದ್ದಾರೆ. ದೇವ ಮಕ್ಕಳೇ, ಇವತ್ತಿನ ದಿನ ನೀವು ಅಧಿಕವಾಗಿ ಯೋಚನೆ ಮಾಡುತ್ತಿರಬಹುದು, ನಮ್ಮ ಪರಿಸ್ಥಿತಿ ಈ ರೀತಿ ಇದೆಯಲ್ಲವ, ನಮಗೆ ಸಹಾಯ ಮಾಡುವವರು ಯಾರು ಅಂತ. ಆದರೆ ದೇವರು ಸತ್ಯವೇದದ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ನೀವಂತೂ ಹೆದರಬೇಡಿ, ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ, ದೇವರು ಎಷ್ಟು ಒಳ್ಳೆ ದೇವರು, ನಮಗೆ ಹೇಳ್ತಾ ಇದ್ದಾರೆ, ನಮ್ಮೆಲ್ಲರಿಗಾಗಿ ಮಾತಾಡ್ತಾ ಇದ್ದಾರೆ, ನೀವು ಹೆದರಬೇಡಿ, ನಾನೇ ನಿಮ್ಮೊಂದಿಗೆ ಇದ್ದೇನೆ, ದುರ್ಭ್ರಮಗೊಳ್ಳದಿರಿ. ಯಾವುದೇ ಕಾರ್ಯವನ್ನು ಕುರಿತು ನೀವು ಯಾರು ಹೆದರುವ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ದೇವರೇ ವಾಗ್ದಾನ ಮಾಡಿದ್ದಾರೆ, ನಾನೇ ನಿಮ್ಮ ಜೊತೆಯಲ್ಲಿ ಇರುವೆ ಅಂತ. ಯಾವುದೇ ಕಷ್ಟಗಳು ಬಂದರೂ, ಯಾವುದೇ ನಿಂದೆಗಳು ಬಂದರೂ, ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕುಳಿತುಕೊಂಡು ಏನೂ ಪ್ರಯೋಜನವಿಲ್ಲ, ಯಾಕಂದರೆ ದೇವರ ಮಕ್ಕಳಿಗೆ ಯೇಸಪ್ಪ ಹೇಳ್ತಾ ಇದ್ದಾರೆ, ನಾನೇ ನಿನ್ನೊಂದಿಗೆ ಇದ್ದೇನೆ ಅಂತ. ಹಾಗಾದರೆ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು, ಯೇಸಪ್ಪ ನೀವೇ ಹೇಳಿದ್ದೀರಲ್ಲವಪ್ಪ, ನೀವೇ ನನ್ನ ಜೊತೆಯಲ್ಲಿ ಇರುವೆ ಅಂತ ಹೇಳಿದ್ದೀರಲ್ಲವ, ಭಯಪಡಬೇಡ ಅಂತ ಹೇಳಿದ್ದೀರಲ್ಲವಪ್ಪ. ಯೇಸಪ್ಪ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಭಯಪಡುವುದಿಲ್ಲ, ಸಂತೋಷವಾಗಿ ವಿಶ್ವಾಸದಿಂದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವೆ ಅಂತ ನೀವು ಈ ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ಮಕ್ಕಳೇ, ನೀವೆಲ್ಲರಿಗೆ ಯೇಸಪ್ಪ ಹೇಳೋದು ಇನ್ನೊಂದು ಕಾರ್ಯ ಏನೆಂದರೆ, ನಿಮ್ಮನ್ನು ಬಲಪಡಿಸುವೆ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಈ ಸಮಯದಲ್ಲಿ ಬಲಹೀನತೆಯಲ್ಲಿದ್ದೀರಾ? ಭಯಪಡಬೇಡಿ, ಬಲಹೀನತೆಯಲ್ಲೇ ಬಲ ಉಂಟು. ನೀವು ಬಲಹೀನವಿದ್ದೀವಿ ಅಂತ ಹೇಳಿಕೊಂಡು ಸುಮ್ಮನೆ ಇರೋದು ಬೇಕಾದ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಬಲಪಡಿಸುವೆ ಅಂತ. ಒಂದೇ ಒಂದು ವಿಶ್ವಾಸ ಮಾತ್ರ ನಿಮ್ಮಲ್ಲಿ ಇದ್ದರೆ ದೇವರು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಆದ್ದರಿಂದ ದೇವರು ಹೇಳುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು, ಈ ವಾಗ್ದಾನಗಳ ಮೂಲಕ ನಡೆದುಕೊಳ್ಳ ಬರೇ ನಾವು ಓದಿದರೆ ಸಾಲದು. ಮಕ್ಕಳೇ, ಇದನ್ನು ಕೈ ಹಿಡಿದು ನಾವು ಇದೇ ರೀತಿ ಬಾಳುವುದಕ್ಕೆ ನಡೆಯುವುದಕ್ಕೆ ಪ್ರಯಾಸ ಪಡಬೇಕು. ಮನೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಾಳುವುದು ಇಲ್ಲ. ಯೇಸಪ್ಪ ಮೇಲೆ ಅಧಿಕವಾಗಿ ಪ್ರೀತಿಸಬೇಕು, ಅವರ ಮೇಲೆ ಅಧಿಕವಾಗಿ ನಂಬಿಕೆ ಇಡಬೇಕು, ಆಗ ಮಾತ್ರ ವಿಶ್ವಾಸದಲ್ಲಿರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ನೀವೆಲ್ಲರೂ ವಿಶ್ವಾಸದಲ್ಲಿದ್ದರೆ ದೇವರ ಮಹಿಮೆಯನ್ನು ಕಾಣುವಿರಿ ಅಂತ ಸತ್ಯವೇದದಲ್ಲಿ ಹೇಳಿದೆ. ಈ ಸತ್ಯವೇದದಲ್ಲಿ ಬರೆದುವ ಒಂದೊಂದು ವಾಕ್ಯವು ಜೀವಂತವಾದ ವಾಕ್ಯಗಳು. ಈ ವಾಕ್ಯಗಳನ್ನು ಹಿಡಿದು ನೀವೆಲ್ಲರೂ ಯೇಸಪ್ಪಗೆ ಬಳಿಯಲ್ಲಿ ಕುಳಿತು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲವನ್ನು ಜಯಿಸುವುದಕ್ಕೆ ಸಾಧ್ಯ. ಮಕ್ಕಳೇ, ದೇವ ಮಕ್ಕಳೇ, ಯಾವುದೇ ಕಾರಣಕ್ಕೆ ಯಾವುದೇ ಕುರಿತು ಹೆದರುವ ಅವಶ್ಯಕತೆ ಇಲ್ಲ. ನೋಡಿ, ವರ್ಷ 365 ದಿನ ದೇವರು ಭಯಪಡಬೇಡಿ ಅಂತ ಸತ್ಯವೇದದಲ್ಲಿ ಬರೆದಿದೆ. ಆದ್ದರಿಂದ
ನೀವು ಯಾವುದನ್ನು ಕುರಿತು ಭಯಪಡುವ ಅಗತ್ಯ ಇಲ್ಲ. ನಿಮಗೆ ಏನೇ ಚಿಂತೆ ಇದ್ದರೂ, ಏನೇ ಕಷ್ಟವಿದ್ದರೂ, ಏನೇ ಸಮಸ್ಯೆಗಳು ಇದ್ದರೂ ದೇವರ ಬಳಿಯಲ್ಲಿ ಪ್ರಾರ್ಥಿಸಿದರೆ ದೇವರು ಎಲ್ಲಕ್ಕೂ ಉತ್ತರವನ್ನು ಕೊಟ್ಟು ನಿಮ್ಮನ್ನು ನಡೆಸ್ತಾರೆ. ದೇವ ಮಕ್ಕಳೇ, ಆದ್ದರಿಂದ ಭಯಪಡಬೇಡಿ. ವಿಶ್ವಾಸದಿಂದ ದೇವರಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ. ಅದೇ ರೀತಿ ಇನ್ನೊಂದು ಕಾರ್ಯವನ್ನು ಹೇಳ್ತಾ ಇದ್ದಾರೆ, ನಾನೇ ನಿನ್ನೊಂದಿಗೆ ಇದ್ದೇನೆ. ನೀವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಿ, ಯಸಪ್ಪ ನೀವೇ ನನ್ನ ಜೊತೆಯಲ್ಲಿ ಇದ್ದೀರಿ ಅಂತ ಈ ವಾಗ್ದಾನ ಮಾಡಿದಿರಪ್ಪ. ಎಲ್ಲ ಕಷ್ಟಗಳ ನಷ್ಟಗಳಿಂದ ನೀವು ನಮ್ಮ ಜೊತೆಯಲ್ಲಿ ಇದು ನಡೆಸಿ ಅಂತ ಕೇಳಿದರೆ ಯೇಸಪ್ಪ ಎಲ್ಲವನ್ನು ಕೊಡ್ತಾರೆ. ಆದ್ದರಿಂದ ಯಾವ ಮನುಷ್ಯನನ್ನು ಸಹ ನಂಬುವ ಅವಶ್ಯಕತೆ ಇಲ್ಲ. ಯಾರ ನಮ್ಮ ಮನುಷ್ಯನನ್ನು ನಂಬಿದರೂ ಏನೂ ಪ್ರಯೋಜನವಿಲ್ಲ. ದೇವ ಮಕ್ಕಳೇ, ಒಬ್ಬ ಮನುಷ್ಯನನ್ನು ನಂಬಿ ಮೋಸ ಹೋಗಬಹುದು. ಅವರು ಹೇಳಬಹುದು ಎಲ್ಲ ನಾನು ನಿಮಗೆ ಸಹಾಯ ಮಾಡ್ತೇನೆ, ಹೆದರಬೇಡಿ ಅಂತ. ಆದರೆ ಅವರು ಮನುಷ್ಯರು, ಅವರು ಕೈ ಬಿಟ್ಟು ಬಿಡ್ತಾರೆ. ಆದರೆ ವಿಶ್ವಾಸದಲ್ಲಿ ದೇವರ ಬಳಿಯಲ್ಲಿ ಬಂದರೆ ದೇವರು ಮೋಸ ಮಾಡುವುದಿಲ್ಲ. ದೇವರು ಜೊತೆಯಲ್ಲೇ ಇದ್ದು ಎಲ್ಲ ಕಾರ್ಯವನ್ನು ನಡೆಸಿಕೊಡ್ತಾರೆ. ಒಬ್ಬ ಮನುಷ್ಯನ ಮೇಲೆ ಎಷ್ಟು ನಂಬಿಕೆ ಇಡ್ತೀರೋ ಅದಕ್ಕಿಂತ ಎರಡರಷ್ಟು ನೀವು ಪೂರ್ಣವಾಗಿ ಯೇಸಪ್ಪ ಮೇಲೆ ನಂಬಿಕೆ ಇಟ್ಟರೆ ಎಲ್ಲ ಕಾರ್ಯವು ಸಾಧ್ಯವಾಗುತ್ತೆ. ಯಾವುದೇ ಕಾರಣಕ್ಕೆ ಚಿಂತಿಸಬೇಡಿ. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ಅವರು ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿ ಯಾವುದೇ ಕಾಯಿಲೆಗಳು ಬಂದರೂ ಸಹ ಈ ಸಮಯದಲ್ಲಿ ನೋಡಬಹುದು, ನಮಗೆ ಕೊರೋನಾ ಕಾಯಿಲೆಗಳು ಅಧಿಕವಾಗಿ ದೇಶದಲ್ಲಿ ಹರಡುತ್ತಾ ಇದೆ. ಇದನ್ನು ಕುರಿತು ನೀವು ಚಿಂತೆ ಮಾಡಬಹುದು, ಭಯಪಡಬಹುದು. ಯೇಸಪ್ಪ ನಾವು ಏನು ಮಾಡುವುದು, ನಮಗೆ ಈ ಕಾಯಿಲೆಯಿಂದ ಬಿಡುಗಡೆ ಮಾಡುವವರು ಯಾರು ಇಲ್ಲವಲ್ಲ. ನಮಗೆ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡುವವರು ಯಾರು ಅಂತ ಯೋಚನೆ ಮಾಡ್ತಾ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಸಹಾಯ ಮಾಡುವೆ, ನಿಮ್ಮನ್ನು ಬಲಪಡಿಸುವೆ ಅಂತ. ಆದ್ದರಿಂದ ದೇವರ ಮಕ್ಕಳು, ನೀವು ಯಾರು ಸಹ ಯಾವುದೇ ಕಾಯಿಲೆ ಬರಲಿ, ಯಾವುದೇ ವಿಧವಾದ ಪರಿಸ್ಥಿತಿಯಲ್ಲಿ ಇದ್ದರೂ ಭಯಪಡಬೇಡಿ. ಬಲಹೀನತೆಯಲ್ಲಿ ಇರುವ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸಿ ನಡೆಸ್ತಾರೆ. ಆದ್ದರಿಂದ ನೀವು ಭಯಪಡುವ ಅಗತ್ಯ ಇಲ್ಲ. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮೆಲ್ಲರ ಜೊತೆಯಲ್ಲಿ ಇದ್ದಾರೆ. ಆದ್ದರಿಂದ ನೀವು ಭಯಪಡಬೇಡಿ. ಅದೇ ರೀತಿ ನಮಗೆ ಸಹಾಯ ಮಾಡುವೆ ಅಂತ ಹೇಳಿದ್ದಾರೆ ಮಕ್ಕಳೇ. ಆದ್ದರಿಂದ ಕಷ್ಟ ಕಾಲದಲ್ಲಿ ಹಣದ ಕೊರತೆ ಇರಬಹುದು, ಕೆಲಸ ಇಲ್ಲದೆ ಇರಬಹುದು, ಎಷ್ಟೋ ಜನರು ವೇದನೆ ಪಡ್ತಾ ಇರ್ಬೋದು, ಕಣ್ಣೀರಲ್ಲಿ ಇರಬಹುದು, ನಮಗೆ ಸಹಾಯ ಮಾಡುವುದು ಯಾರು ಇಲ್ಲವಲ್ಲ ಅಂತ ನೀವು ಚಿಂತೆ ಮಾಡಬಹುದು. ಆದರೆ ಇವತ್ತಿನ ದಿನ ದೇವರು ನಮಗೆ ವಾಗ್ದಾನ ಮಾಡಿದರೆ, ನಾನೇ ನಿಮಗೆ ಸಹಾಯ ಮಾಡುವೆ ಅಂತ ಹೇಳಿರುವಾಗ ನಾವು ಯಾವುದನ್ನು ಕುರಿತು ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡುವರು. ದೇವ ಮಕ್ಕಳೇ, ನೀವು ಚಿಂತಿಸಬೇಡಿ, ವೇದನೆ ಪಡಬೇಡಿ, ಕಣ್ಣೀರಲ್ಲಿ ಇರಬೇಡಿ. ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಯೇಸಪ್ಪ ಎಷ್ಟು ಒಳ್ಳೆಯ ದೇವರೆಂದರೆ, ನೀವು ಪ್ರಾರ್ಥಿಸುವ ಸಮಯದಲ್ಲಿ ಕೇಳಿದ ಎಲ್ಲವನ್ನು ಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ದೇವ ಮಕ್ಕಳು ಎಲ್ಲರೂ ವಿಶ್ವಾಸದಿಂದ ದೇವರ ಬಳಿಯಲ್ಲಿ ಬಂದರೆ ಎಲ್ಲವನ್ನು ಕೊಡುವರಾಗಿದ್ದಾರೆ. ನೀವು ಕೆಲವು ಸಮಯದಲ್ಲಿ ಅವರ ಹತ್ರ ಹೋಗೋದು, ಇವ್ರ ಹತ್ರ ಹೋಗೋದು, ಒಂದು ಮನುಷ್ಯನನ್ನು ನಂಬಿ ಅವ್ರ ಹತ್ರ ಏನಾದರೂ ಒಂದು ಕೇಳಿರಬಹುದು. ಅವರು ಹೇಳ್ತಾರೆ, ಆಯಿತು ನಿಮಗೆ ಬನ್ನಿ ನಾವು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ನಾವು ಹೋಗುವ ಸಮಯದಲ್ಲಿ ಒಂದು ವಿಶ್ವಾಸದಲ್ಲಿ ನೀವು ಹೋಗ್ತೀರಾ, ಆದರೆ ಆ ಮನುಷ್ಯ ಹೇಳ್ತಾನೆ, ಇಲ್ಲಮ್ಮ ನಾವು ಬೇರೆ ಯಾರಿಗೂ ಕೊಟ್ಟು ಬಿಟ್ಟೀವಿ, ಸಾರಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ನೀವು ಅದೇ ವಿಶ್ವಾಸದಲ್ಲಿ ಯೇಸಪ್ಪ ಬಳಿಯಲ್ಲಿ ಬಂದರೆ ಯೇಸಪ್ಪ ನಿಮಗೆ ಬೇಡುವುದಕ್ಕೂ ಕೇಳುವುದಕ್ಕೂ ಮೇಲಾಗಿ ಕೊಡುವ ದೇವರಾಗಿದ್ದಾರೆ. ಅವರಲ್ಲಿ ವಿಶ್ವಾಸದಿಂದ ಬಂದರೆ ನಿಮಗೆ ಎಲ್ಲವೂ ಕೊಡುತ್ತಾರೆ, ಎಲ್ಲವೂ ಸಿಗುತ್ತೆ ನಿಮಗೆ. ಆ ವಿಶ್ವಾಸ ನಿಮ್ಮ ಎಲ್ಲರಲ್ಲೂ ಬರಬೇಕು. ಅದೇ ರೀತಿ ಕಾಯಿಲೆಯಲ್ಲಿ ನರಳುತ್ತಿರಬೇಕಾದ್ರೆ ವೇದನೆ ಪಡಬೇಡಿ, ಕಣ್ಣೀರಲ್ಲಿ ಇರಬೇಡಿ. ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದೇವರ ಬಳಿಯಲ್ಲಿ ಕುಳಿತು ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿ. ಎಲ್ಲಿ ಕಾಯಿಲೆ ಇದೆಯೋ, ಯಾವ ಜಾಗದಲ್ಲಿ ಕಾಯಿಲೆ ಇದೆ, ಆ ಕಾಯಿಲೆ ಜಾಗದಲ್ಲಿ ಕೈಯನ್ನಿಟ್ಟು ಯೇಸಪ್ಪ ರಕ್ತವನ್ನು ಹಾಕಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ನೀವು ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಬಿಡುಗಡೆ ಹೋಗುತ್ತೆ. ಆದ್ದರಿಂದ ದೇವರ ಮಕ್ಕಳು ಎಲ್ಲರೂ ಈ ಸಮಯದಲ್ಲಿ ಈ ಚಾನೆಲ್ ಮೂಲಕ ನೋಡುತ್ತಿರಬೇಕಾದರೆ ಯೇಸಪ್ಪ ನಿಮ್ಮ ಮೇಲೆ ಒಂದು ಅಗ್ನಿ ಅಭಿಷೇಕವನ್ನು ಸುರಿಸಿ ನಿಮ್ಮೆಲ್ಲರಿಗೂ ಕ್ರಿಯೆ ಮಾಡ್ತಾರೆ. ಆದ್ದರಿಂದ ಯಾರ್ಯಾರಿಗೆಲ್ಲ
ಯಾವ್ಯಾವ ಕಷ್ಟ ನಿಂದನೆ ವೇದನೆಯಲ್ಲಿದ್ದೀರೋ ಅದಕ್ಕಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕುಳಿತು ದೇವ ಮೊಣಕಾಲೂರಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋಣ. ಯೇಸಪ್ಪ ಸ್ತೋತ್ರ ಮಾಡ್ತೀನಿ ರಾಜ, ಈ ವೇಳೆಗಾಗಿ ಸ್ತೋತ್ರ ಮಾಡ್ತೀನಪ್ಪ, ಈ ಕೊಟ್ಟ ಈ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಪ್ಪ, ಇದನ್ನು ನೋಡುತ್ತಿರೋ ಒಂದೊಂದು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಯೇಸುವೆ, ಯಾರು ಯಾರಿಗೆ ಯಾವ ಯಾವ ವಿಧದಲ್ಲಿ ವೇದನೆ ಕಣ್ಣೀರು ದುಃಖದಲ್ಲಿ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀನಿ ಯೇಸಪ್ಪ. ಯೇಸಪ್ಪ ಈ ಸಮಯದಲ್ಲಿ ಅಪ್ಪ ನಿಮ್ಮ ರಕ್ತವನ್ನು ನೀವು ಎಲ್ಲರ ಮೇಲೆ ಚಿಮಕಿಸ್ತಾ ಇದ್ದೀನಪ್ಪ. ನೀವು ಬಾಸುಂಡೆಗಳಿಂದ ಗುಣಪಡಿಸುವ ವಲ್ಲಮೈ ನಿಮಗೆ ಇದೆ ಅಂತ ಹೇಳಿದ್ರಲ್ಲವಪ್ಪ. ಯಾರಿಗೆಲ್ಲ ಯಾವ ಯಾವ ಕಾಯಿಲೆಗಳು ಇದೆಯೋ ಯೇಸಪ್ಪ, ಅವರೆಲ್ಲರಿಗೂ ಈ ಸಮಯದಲ್ಲಿ ಯೇಸಪ್ಪ ಅವ್ರಿಗೆ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ನಾಮವನ್ನು ಮಹಿಮೆಪಡಿಸೋಪ್ಪ. ಕರ್ತವ್ಯ ಒಂದೊಂದು ಮಕ್ಕಳಿಗಾಗಿ, ಒಂದೊಂದು ಚಿಕ್ಕ ಮಕ್ಕಳಿಗಾಗಿ, ದೊಡ್ಡವರಿಗಾಗಿ ರಾಜ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ರಾಜ. ಅವರೆಲ್ಲರಪ್ಪ ಎಷ್ಟೋ ವೇದನೆ ಕಣ್ಣೀರಲ್ಲಿ ದುಃಖದಲ್ಲಿ ಇರಬಹುದಪ್ಪ. ಮಕ್ಕಳಿಗೆ ಸ್ಕೂಲು ಕಾಲೇಜುಗಳು ತೆರೆಯದೆ ಮಕ್ಕಳೇ ಮನೆಯಲ್ಲಿರುವ ಎಲ್ಲ ಮಕ್ಕಳಿಗಾಗಿ ರಾಜ ಈ ಸಮಯದಲ್ಲಿ ಸ್ಕೂಲು ಕಾಲೇಜುಗಳು ತೆರೆಯಲ್ಪಡಲಿ ಯೇಸಪ್ಪ. ಯಾರ್ಯಾರಿಗೆಲ್ಲ ಕೆಲಸ ಇಲ್ಲವೋ ಯೇಸಪ್ಪ, ಕರ್ತವ್ಯ ಮನೆಯಲ್ಲಿ ಕುಳಿತುಕೊಂಡಿದ್ದಾರಪ್ಪ, ಫ್ಯಾಕ್ಟ್ರಿಗಳಿಗೆ ಹೋಗೋಕ್ಕಾಗದೆ ಕೆಲಸವೂ ಇಲ್ಲ ಅಂತಪ್ಪ, ಸಂಪಾದನೆ ಮಾಡುವುದಕ್ಕೆ ಯಾವುದೇ ದಾರಿ ಇಲ್ಲ ಅಂತ ಇರುವ ಸಮಯದಲ್ಲಿ ಅಪ್ಪ ಅವ್ರಿಗಾಗಿ ಪ್ರಾರ್ಥನೆ. ಅವ್ರ ಎಲ್ಲರಿಗೂ ರಾಜ ಯೇಸಪ್ಪ ನೀವು ಸಮಾಧಾನ ಸಂತೋಷವನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಆಯ್ತಪಡಿಸಿ ಯೇಸಪ್ಪ. ಕರ್ತವ್ಯ ಅವರಿಗೆ ಬಾಗಿಲುಗಳನ್ನು ನೀವು ತೆರೆದುಕೊಡಿ ಯೇಸಪ್ಪ. ಅದೇ ರೀತಿ ರಾಜಪ್ಪ ಎಲ್ಲರ ಮೇಲೆ ಯೇಸಪ್ಪ ನಿಮ್ಮ ಕೃಪೆ ನಿಮ್ಮ ಅನುಗ್ರಹ ಇಲ್ಲಪ್ಪ ಈ ಸಮಯದಲ್ಲಿ ಅಪ್ಪ. ಈ ವಾಕ್ಯವನ್ನು ಇಟ್ಟು ರಾಜ ಯಾರೆಲ್ಲ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾರೋ ಅವ್ರ ಎಲ್ಲರ ಮೇಲೆ ನಿಮ್ಮ ಅಭಿಷೇಕ ಸುರಿಲಿ ಅಪ್ಪ. ಕರ್ತವ್ಯ ಅವ್ರಿಗೆಲ್ಲರಿಗೂ ಒಂದು ಬಿಡುಗಡೆ ಕೊಡಿ ಯೇಸಪ್ಪ. ಎಷ್ಟೋ ವಿಧವಾದ ಕಾಯಿಲೆಯಲ್ಲಿ ವೇದನೆಯಲ್ಲಿ ಕಣ್ಣೀರಲು ಅಪ್ಪ ಇದ್ದಾರಪ್ಪ ಯೇಸುವೆ ನನ್ನ ಜನರು ಯೇಸಪ್ಪ. ಕರ್ತವ್ಯ ಈ ಸಮಯದಲ್ಲಿ ಆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯೇಸಪ್ಪ. ಅವ್ರ ಎಲ್ಲರಿಗೂ ಯೇಸಪ್ಪ ಆ ವಿಶ್ವಾಸದ ವರವನ್ನು ಕೊಟ್ಟು ರಾಜ, ಅವರು ಬೇಡುವುದಕ್ಕೂ ಕೇಳುವುದಕ್ಕೂ ಮೇಲಾಗಿ ಕೊಟ್ಟು ರಾಜ ಅವ್ರನ್ನೆಲ್ಲರನ್ನು ಆಶೀರ್ವದಿಸಪ್ಪ, ಆಶೀರ್ವದಿಸಿ ರಾಜ. ಯೇಸಪ್ಪ ನೀವು ಅದೇ ರೀತಿ ಮಾಡಿದ್ದೀರಪ್ಪ, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಪ್ಪ. ನನ್ನ ಪ್ರಾರ್ಥನೆ ಎಲ್ಲ ಕೇಳಿದ್ದಕ್ಕಾಗಿ ನಿಮಗೆ ಕೊಡಾನುಕೊಡಿ ಸ್ತೋತ್ರ ಮಾಡ್ತೀನಪ್ಪ. ಘನ ತುದಿ ಮಹಿಮೆ ಎಲ್ಲವೂ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸಿನಪ್ಪ. ಯೇಸು ಕೃಷ್ಣ ನಾಮದಲ್ಲಿ ಬೇಡಿಕೊಳ್ಳುತ್ತೆ ತಂದೆ. ಆಮೇನ್, ಆಮೇನ್. ದೇವ ಮಕ್ಕಳೇ, ವಿಶ್ವಾಸವನ್ನು ಬಿಡಬೇಡಿ. ವಿಶ್ವಾಸದಲ್ಲಿ ದೇವರದಿಂದ ಈ ಕೊಟ್ಟ ಈ ವಾಗ್ದಾನವನ್ನು ಹಿಡಿದುಕೊಂಡು ದೇವರ ಬಳಿಯಲ್ಲಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ, ಎಲ್ಲವೂ ನಿಮಗೆ ದೊರಕುವುದು. ಆಮೇನ್.